ಹಲೋ ಎಲ್ಲರಿಗೂ ಶುಭೋದಯ. ಈಗ ನಾನು ನಿಮಗೆ ಗ್ರಹಗಳು ಲಗ್ನದಿಂದ ಪ್ರಥಮ ಭಾವ, ದ್ವಿತೀಯ ಭಾವ, ತೃತೀಯ ಭಾವ, ಹೀಗೆ ಚತುರ್ಥ ಭಾವ, ಒಂದೊಂದು ಭಾವದಲ್ಲಿ ಇದ್ದರೆ ಯಾವ ರೀತಿಯ ಫಲ ಕೊಡ್ತಾ ಇದ್ದಾನೆ ಅಂತ ನೋಡೋಣ. ಪ್ರಥಮವಾಗಿ ನಾನು ಸೂರ್ಯನನ್ನೇ ತೆಗೆದುಕೊಳ್ತೇನೆ. ಪ್ರಥಮ ಭಾವ ಅಂದರೆ ತನುಭಾವ. ಲಗ್ನದಲ್ಲೇ ಸೂರ್ಯ ಇದ್ದರೆ ಆಲಸ್ಯ ಪ್ರವೃತ್ತಿ, ಸ್ವಲ್ಪವೇ ಕೂದಲಿರುವವರು, ಯಾಕಂದರೆ ಸೂರ್ಯ ಬೆಂಕಿ ಬೋಳು ತಲೆ ತಂಬಿಗೆ ತಲೆ ಟಕ್ಲು, ಮಹಾಕ್ರೋಧಿತರು, ಅಹಂಕಾರಿ ಸ್ವಭಾವ, ಉದ್ದ ವ್ಯಕ್ತಿ, ಕಣ್ಣಿನ ತೊಂದರೆ ಇಂದ ಕಷ್ಟವನ್ನು ಪಡ್ತಾರೆ, ಕಠಿಣ ಸ್ವಭಾವದವರು. ಒಂದು ರೀತಿಯಲ್ಲಿ ನಿರ್ಲಜ್ಜರು ಅಂದರೆ ತಪ್ಪಾಗದು. ಅದೇ ಕರ್ಕ ಲಗ್ನದಲ್ಲಿ ಸೂರ್ಯ ಇದ್ದರೆ ಕಮಲದಂಥ ಕಣ್ಣುಗಳು, ಮೇಷ ಲಗ್ನದಲ್ಲಿ ಸೂರ್ಯ ಇದ್ದರೆ ಹುಚ್ಚನಾಗ್ತಾನೆ, ಆವಾಗ ಶುಭ ಸ್ಥಿತಿಯಲ್ಲಿ ಇದ್ದಾಗೆ. ಸಿಂಹರಾಶಿಯಲ್ಲಿ ಪ್ರಥಮ ಭಾವ ಆಗಿದ್ದರೆ ಕಣ್ಣಿನ ತೊಂದರೆಯಿಂದ ಕಷ್ಟಪಡ್ತಾರೆ, ಅದು ಎಲ್ಲ ರಾಶಿಗಳಿಗೂ ಇರ್ತದೆ. ಅದೇ ತುಲಾ ಲಗ್ನದಲ್ಲಿ ಸೂರ್ಯ ಇದ್ದರೆ ಒಂದು ರೀತಿಯಲ್ಲಿ ನೀಚ ಸೂರ್ಯ ಪುತ್ರರ ನಷ್ಟವಾಗಬಹುದು, ದರಿದ್ರತೆ ಬರಬಹುದು ಅಂತ ಹೇಳ್ತಾರೆ. ಅದೇ ಕುಟುಂಬ ಭಾವ, ಧನಭಾವ, ಮಾತಿನ ಭಾವದಲ್ಲಿ ಸೂರ್ಯ ಇದ್ದರೆ ಇದೆಲ್ಲ ಇರುವುದಿಲ್ಲ. ಧನ ವಾಹನ ಪುತ್ರ ರಹಿತರಾಗಿರ್ತಾರೆ, ಅಲ್ಪವೇ ಅಲ್ಪ ವೃದ್ಧಿಯರು, ವೃದ್ಧಿ ಜನರು, ಸ್ನೇಹಿತರು ಇಲ್ಲದವರಾಗ್ತಾರೆ. ಆಯ್ತಾ? ತೃತೀಯದಲ್ಲಿ ಸೂರ್ಯ ಇದ್ದರೆ ಮಧುರ ಭಾಷಿತರು, ಧನ ಘಿನ ವಾಹನ ಎಲ್ಲ ಸುಖ ಸಿಗ್ತದೆ. ಕೆಲವೇ ಕೆಲವು ತಮ್ಮಂದಿರಗಳು ಇರಬಹುದು, ಆದರೆ ಅವರು ಬಹಳ ಶಕ್ತಿಶಾಲಿಗಳಾಗಿರ್ತಾರೆ. ಯಾರು? ಬ್ರದರ್ಸ್, ಸಿಬ್ಲಿಂಗ್ಸ್. ಚತುರ್ಥ ಭಾವದಲ್ಲಿ ಸೂರ್ಯ ಇದ್ರೆ, ನನ್ನದಲ್ಲಿ ಚತುರ್ಥ ಭಾವದಲ್ಲಿ ಸೂರ್ಯ ಮಿಥುನ ಲಗ್ನ, ಜಾತಕರು ಧನ ವಾಹನ ಸುಖರಹಿತರಾಗಿರ್ತಾರೆ ಅಂತ. ಅಥವಾ ಇದು ಸತ್ಯ ಹೇಳಬೇಕಂದ್ರೆ ನಮಗೆ ಆ ರೀತಿಯ ತೊಂದರೆ ಇಲ್ಲ, ಆದರೂ ಇದೆಲ್ಲ ತೆಗೆದುಕೊಳ್ಬೇಕಾದ್ರೆ ಕಷ್ಟಪಡಬೇಕಾಯ್ತು ಅಂತ ಇಟ್ಕೊಳ್ಳಿ. ತಂದೆಯಿಂದ ವಿರೋಧಿ, ಎಸ್, ನೂರಕ್ಕೆ ನೂರು ಸತ್ಯ ಇದು. ತಂದೆಯಿಂದ ಶತ್ರುತನ, ಒಂದು ರೀತಿಯಲ್ಲಿ ನಾಲ್ಕು ಜನರಿದ್ದರೆ ನಾವು ಅವರಿಗೆ ಹಿಟ್ಲರ್ ಆಗ್ತೇವೆ. ಆಮೇಲೆ ಸ್ವಂತ ಮನೆಯಿಂದ ಬಹಳ ದೂರ ಇರ್ತಾರೆ. ಪಂಚಮ ಭಾವದಲ್ಲಿ ಸೂರ್ಯ ಇದ್ದರೆ ಅಲ್ಪಸಂತತಿ ಅಂತ.
ದುರ್ಗಾ ಅಥವಾ ಶಿವ ಭಕ್ತರಾಗ್ತಾರೆ. ಪಂಚಮದಲ್ಲಿ ಸೂರ್ಯ ಇದ್ರೆ ಸುಖವಿರುವುದಿಲ್ಲ. ಬಹಳ ಒಳ್ಳೆ ಕರ್ಮವನ್ನು ಮಾಡುವರಾಗಿರ್ತಾರೆ. ಒಳ್ಳೆ ವಾಹನಗಳನ್ನು ಇಟ್ಟಿರ್ತಾರೆ. ಒಂದು ರೀತಿಯಲ್ಲಿ ರಾಜನ ಮಟ್ಟ ಸಿಗಬಹುದು ಅಥವಾ ಮಂತ್ರಿಯ ಮಟ್ಟ ಮಟ್ಟಕ್ಕೆ ಹೋಗಬಹುದು. ಆರನೇ ಮನೆಯಲ್ಲಿ ಸೂರ್ಯ ಇದ್ದರೆ ನಾನು ಆಗಾಗಲೇ ಹೇಳಿದ್ದೇನೆ ಅದು ಸೂರ್ಯ ಆರೋಗ್ಯಕಾರಕ. ಅದರಿಂದ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಸುಖಿ ಜೀವನವನ್ನು ನಡೆಸ್ತಾರೆ. ಶತ್ರು ನಾಶಕರಾಗಿರ್ತಾರೆ, ಶತ್ರುಗಳೇ ಇಲ್ಲ. ಮಹಾಪರಾಕ್ರಮಿ ಬಹುಪರಾಕ್ ಸುಂದರ ಅಥವಾ ಶ್ರೇಷ್ಠ ವಾಹನಗಳನ್ನು ಇಟ್ಟಿರ್ತಾರೆ. ಸೊ ರಾಜ ಅಥವಾ ಮಂತ್ರಿಗಳು ಆಗ್ತಾರೆ ಅಂತ. ಆರನೇ ಮನೆಯಲ್ಲಿ ಸೂರ್ಯ ಒಳ್ಳೆಯದು, ಯಾಕಂದರೆ ಕೆಟ್ಟ ಗ್ರಹ ಇದು, ಮೇಲ್ಫಿಕ್ ಪ್ಲಾನೆಟ್. ಸಪ್ತಮ ಭಾವದಲ್ಲಿ ಸೂರ್ಯ ಇದ್ದರೆ ಧನ ಲಕ್ಷ್ಮಿ ಹೀನರಾಗ್ತಾರೆ. ರೋಗಿಗಳಾಗ್ತಾರೆ, ಸ್ವಭಾವದಲ್ಲಿ ಖೋಟ ಇರ್ತದೆ. ರಾಜರ ಕೋಪದಿಂದ ದುಃಖಿಗಳಾಗ್ತಾರೆ. ಭಯಂಕರ ಸಪ್ತಮ ಸ್ಥಾನದಲ್ಲಿ ಬೆಂಕಿ, ಸ್ಪೌಸ್ ಅಹಂಕಾರಿ ಆಗ್ತಾರೆ, ಘಮಂಡಿ, ತಲೆ ಎತ್ತಿ ತಲೆ ಬಗ್ಸಲಾರದು. ಅಷ್ಟಮ ಭಾವದಲ್ಲಿ ಇದ್ದರೆ ಸ್ವಲ್ಪ ದೃಷ್ಟಿ ಮಂದವಾಗ್ತದೆ. ಶತ್ರುಗಳ ಸಂಘ ಜಾಸ್ತಿ, ಸಿಕ್ಕಾಪಟ್ಟೆ ಸಿಟ್ಟಿರ್ತದೆ, ಕೋಪ ಇರ್ತದೆ, ಹಣ ಇರುವುದಿಲ್ಲ ಕೈಯಲ್ಲಿ. ದೇಹ ಕೃಷ್ಯ ಅಂದರೆ ಸುಪೂರ ದೇಹವಾಗ್ತದೆ. ಭಾಗ್ಯದಲ್ಲಿ ಸೂರ್ಯ ಇದ್ದರೆ ಪೂರ್ಣ ಧಾರ್ಮಿಕರು, ತಂದೆಯಿಂದ ಸಹಾಯ, ಒಳ್ಳೆಯ ವೃದ್ಧಿ ಆಗ್ತದೆ. ಪುತ್ರ ಮಿತ್ರ ಧನ ಸಂಪತ್ತು ಎಲ್ಲ ಸಿಗ್ತದೆ, ಭಾಗ್ಯೋದಯ ಚೆನ್ನಾಗಿರ್ತದೆ. ಆದರೆ ತಾಯಿಯ ವಿರೋಧಿ ಆಗ್ಬೋದು. ಯಾತಕ್ಕೆ ಹೇಳಿ, ನಾಲ್ಕನೇ ಮನೆಗೆ ಒಂಬತ್ತನೇ ಮನೆ ಆರನೇ ಮನೆ ಆಗ್ತದೆ ಭಾವಾತ್ಭಾವ. ದಶಮದಲ್ಲಿ ಸೂರ್ಯ ಇದ್ದರೆ ಅವನು ದಶಮ ಕಾರಕ. ಆಕ್ಚುಲಿ ಎಲ್ಲ ಕರ್ಮದಲ್ಲಿ ಹೈ ಕ್ಲಾಸ್, ಗೌರ್ಮೆಂಟ್ ಉದ್ಯೋಗ, ಸಕಲ ಗುಣ ಸಂಪನ್ನ, ಸಕಲ ವಾಹನ ಸಂಪನ್ನ, ಧನಸೆ ಸುಖಿ, ಮನ್ಸೆ ಸುಖಿ, ಬಂಗ್ಲಾಸೆ ಸುಖಿ, ಎಲ್ಲದರಲ್ಲೂ ರಾಜ್ಯದಿಂದ ಸುಖಿ. ಒಳ್ಳೆಯ ಪುತ್ರರು ಸಿಗ್ತಾರೆ, ಅವರಿಂದಲೂ ಸುಖಿ. ಸಾಧುಗಳ ಸೇವಾ ಮಾಡ್ತಾ ಇರ್ತಾರೆ. ಏಕಾದಶ ಭಾವದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಇದ್ದರೆ ಬಹಳ ಸಂಗೀತ ಪ್ರೇಮಿಗಳಾಗಿರ್ತಾರೆ. ತಬಲಾ ವಾದಕರು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ವಾದಕರು ಆಗ್ತಾರೆ. ಯಶಸ್ವಿ ಜೀವನವನ್ನು ಸಾಗಿಸ್ತಾರೆ. ಧನ ಸಂಪತ್ತು ಹೇರಳವಾಗಿರ್ತದೆ. ಒಳ್ಳೆ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅಂತ. ಅದೇ ದ್ವಾದಶ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದ್ದರೆ ಸ್ವಲ್ಪ ದೃಷ್ಟಿ ಮಂದ ತೋರುದಿಲ್ಲ, ಮಂಜು. ತಂದೆ ವಿರೋಧಿ ಆಗಿರ್ತಾರೆ. ಸಾಮಾನ್ಯ ಜನಗಳ ವಿರೋಧಿಗಳು ಆಗಿರ್ತಾರೆ. ಇದಿಷ್ಟು
ಸೂರ್ಯ ವಿವಿಧ ಭಾವದಲ್ಲಿ ಇದ್ದರೆ ಯಾವ ರೀತಿಯ ಫಲಗಳು 9481156540 ನಮಸ್ಕಾರ ನೀವು ಮಾಡಿ ನಾನು ಮಾಡ್ತೇನೆ